ಮುಂಬರುವ ಲೋಕಸಭಾ ಚುನಾವಣೆಗೆ ಮೈಸೂರಿನಿಂದಲೇ ರಣತಂತ್ರವನ್ನ ಹೆಣೆಯಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಈಗಾಗಲೇ ಮೈಸೂರಿಗೆ ಆಗಮಿಸಿ ಸುತ್ತೂರು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ನಂತರ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸಿದ್ದಾರೆ ಲೋಕಸಭೆ ಚುನಾವಣೆಗೆ ಮೈಸೂರಿನಿಂದಲೇ ರಣತಂತ್ರವನ್ನು ಹೆಣಿತಾ ಇದ್ದಾರೆ ಸುತ್ತೂರು ಭೇಟಿಯ ಬಳಿಕ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದಾರೆ ಅಮಿತ್ ಶಾ ಅಮಿತ್ ಶಾರವರಿಗೆ ದೇವಾಲಯದಲ್ಲಿ ಪೂರ್ಣ ಕುಂಭ ಸ್ವಾಗತವನ್ನು ಕೋರಲಾಗಿದೆ ಕಳಸ ಮಂಗಳವಾದ್ಯದ ಮೂಲಕ ಅಮಿತ್ ಶಾರವರನ್ನ ಬರಮಾಡಿಕೊಂಡಿದ್ದಾರೆ ಅರ್ಚಕರು ಅಮಿತ್ ಶಾ ಭೇಟಿ ಹಿನ್ನೆಲೆಯಲ್ಲಿ ಸಂಜೆ ನಾಲ್ಕರ ತನಕ ಸಾರ್ವಜನಿಕ ದರ್ಶನಕ್ಕೆ ನಿರ್ಬಂಧವನ್ನು ಕೂಡ ಹೇರಲಾಗಿದೆ ಚಾಮುಂಡೇಶ್ವರಿ ದರ್ಶನ ಬಳಿಕ ಸಭೆಯನ್ನು ಕೂಡ ಮೈಸೂರಿನಲ್ಲಿ ನಡೆಸ್ತಾರೆ ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ಅವರು ರಾಜ್ಯದ ನಾಯಕರು ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ಅವರು ಭಾಗಿಯಾಗ್ತಾ ಇದ್ದಾರೆ ಲೋಕಸಭೆ ಚುನಾವಣೆಗೆ ತಯಾರಿ ಸೀಟು ಹಂಚಿಕೆ ಬಗ್ಗೆ ಚರ್ಚೆ ಪ್ರಮುಖವಾಗಿ ಚಾಮರಾಜನಗರ ಮೈಸೂರು ಮಂಡ್ಯ ಹಾಸನ ಮುಂಭ ಮುಂತಾದ ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ವಲ್ಪ ಕಗ್ಗಂಟಿದೆ ಆ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡ್ತಾರಾ ಬಿ ಜೆ ಪಿನೇ ಇಟ್ಕೊಡುತ್ತಾ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಮುಖರ ಜೊತೆ ಅಮಿತ್ ಶಾರವರು ಸಲ ಸಭೆಯನ್ನು ನಡೆಸಿ ಕೆಲವೊಂದು ಸಲಹೆ ಸೂಚನೆಗಳನ್ನು ಅವರು ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಈಗ ಸದ್ಯಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಬಂದಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರಿಗೆ ಪೂರ್ಣ ಕುಂಭ ಸ್ವಾಗತವನ್ನು ಕೋರಲಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿಯ ವತಿಯಿಂದ ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಅಮಿತ್ ಶಾ ಅವರು ಚಾಮುಂಡಿ ಬೆಟ್ಟಕ್ಕೆ ಬಂದಿರೋದು ಅಲ್ಲಿನ ಜನರನ್ನು ನೋಡಿ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಇರ್ತಕ್ಕಂಥದ್ದು ನಮಸ್ಕರಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲವೂ ಆದ ಬಳಿಕ ಅಮಿತ್ ಶಾರವರನ್ನು ದೇವಾಲಯದ ಒಳಕ್ಕೆ ಕರ್ಕೊಂಡೋಗಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ ನಾಡ ದೇವತೆಯ ದರ್ಶನವನ್ನು ಪಡೆದ ನಂತರ ಅಮಿತ್ ಶಾ ಅವರು ರಾಜ್ಯದ ನಾಯಕರು ಮತ್ತು ಬಿ ಜೆ ಪಿ ಕೋರ್ ಕಮಿಟಿ ಸಭೆಯಲ್ಲಿ ಕೂಡ ಭಾಗಿಯಾಗ್ತಾರೆ ಖಾಸಗಿ ಹೋಟೆಲ್ನಲ್ಲಿ ನಡೆಯುವಂತಹ ಕಾರ್ಯಕ್ರಮ ಚಾಮುಂಡೇಶ್ವರಿ ದೇವಿ ಸಾಮಾನ್ಯವಾಗಿ ಮೈಸೂರಿಗೆ ಯಾವುದೇ ಗಣ್ಯರು ಬಂದರೂ ಕೂಡ ನಾಡ ದೇವತೆಯ ಚ ದರ್ಶನವನ್ನು ಪಡೀತಕ್ಕಂಥದ್ದು ಪ್ರತೀತಿ ಯಾಕೆಂದರೆ ಯಾವುದೇ ಕಾರ್ಯತಂತ್ರವನ್ನು ಆರಂಭ ಮಾಡಬೇಕಾದರೂ ಚಾಮುಂಡೇಶ್ವರಿ ಆಶೀರ್ವಾದವನ್ನು ಪಡೆದು ಮುನ್ನುಗ್ಗಿದರೆ ಯಶಸ್ಸು ಗ್ಯಾರಂಟಿ ಅಂತಕ್ಕಂಥ ಲೆಕ್ಕಾಚಾರ ಇದೆ ಹಾಗಾಗಿ ಈಗ ಅಮಿತ್ ಅವರು ಆಗಮಿಸಿದ್ದಾರೆ ಮೈಸೂರಿಗೆ ಬಂದಿದ್ದಾರೆ ಸುತ್ತೂರು ಜಾತ್ರಾ ಮಹೋತ್ಸವದ ಬಳಿಕ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ದಾರೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಮೈಸೂರು ಪ್ರತಿನಿಧಿ ಕೆ ಪಿ ನಾಗರಾಜ್ ಅವರಿಂದ ಪಡಿತಾ ಹೋಗೋಣ ಎಸ್ ನಾಗರಾಜ ಮೈಸೂರಿಗೆ ಬಂದ ನಂತರ ಅಮಿತ್ ಅವರು ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಮತ್ತು ಪ್ರಮುಖವಾಗಿ ಲೋಕಸಭೆಗೆ ಲೋಕಸಭಾ ಚುನಾವಣೆಗೆ ಏನು ರಣತಂತ್ರ ಮೈಸೂರಿನಿಂದ ಆರಂಭ ಆಗ್ತಾ ಇರ್ತಕ್ಕಂಥದ್ದು ಅರವಿಂದ್ ಈಗ ತಾನೇ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ತಾಯಿ ಚಾಮುಂಡಿ ತಾಯಿಯನ ದರ್ಶನವನ್ನು ಪಡೆದಂತಹ ಅಮಿತ್ ಶಾ ಅವರು ಇನ್ನೇನು ಇನ್ನು ಒಂದು ಅಥವಾ ಎರಡು ನಿಮಿಷದಲ್ಲಿ ಮೈಸೂರಿನ ಈ ಹೋಟೆಲ್ಗೂ ಕೂಡ ಬರ್ತಾ ಇದ್ದಾರೆ ಈ ಹೋಟೆಲ್ನಲ್ಲಿ ಬಂದ ನಂತರದಲ್ಲಿ ಪ್ರಮುಖವಾಗಿ ಇಲ್ಲಿ ಮಹತ್ವದ ಕೋರ್ ಕಮಿಟಿಯ ಸಭೆಯೂ ಕೂಡ ಆರಂಭವಾಗುತ್ತೆ ಈಗಾಗಲೇ ಯಡಿಯೂರಪ್ಪನವರನ್ನು ಒಬ್ಬರನ್ನು ಹೊರತುಪಡಿಸಿ ಬಹುತೇಕ ಬಿ ಜೆ ಪಿಯ ಬಹುತೇಕ ನಾಯಕರುಗಳು ಕೂಡ ಈಗಾಗಲೇ ಕೋರ್ ಕಮಿಟಿಯಲ್ಲೂ ಕೂಡ ಸಿದ್ಧರಾಗಿರುವಂಥದ್ದು ಅದು ಮಾಜಿ ಸಿ ಎಂ ಬೊಮ್ಮಾಯಿಯವರು ಇರ್ಬೋದು ಶ್ರೀರಾಮುಲು ಅವರಿರ್ಬೋದು ನಳಿನ್ ಕುಮಾರ್ ಕಟೀಲ್ ಇರ್ಬೋದು ಸಿ ಟಿ ರವಿ ಹೀಗೆ ರಾಜ್ಯದ ಪ್ರಮುಖವಾದಂಥ ಎಲ್ಲ ನಾಯಕರುಗಳು ಕೂಡ ಈಗಾಗಲೇ ಸಭೆಗೆ ಬಂದಿರುವಂಥದ್ದು ಅರವಿಂದ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಮಹತ್ವಪೂರ್ಣವಾದಂತಹ ಸಭೆ ಆರಂಭವಾಗುತ್ತೆ ಬೆಳಗ್ಗೆ ಏನು ಸುತ್ತೂರು ಮಠಕ್ಕೆ ಭೇಟಿ ನೀಡಿದಂತಹ ಅಮಿತ್ ಶಾ ಅವರು ಅಲ್ಲಿಂದ ನೇರವಾಗಿ ಮೈಸೂರಿನ ಚಾಮುಂಡಿ ತಾಯಿಯ ದ ದರ್ಶನಕ್ಕೆ ಹೋಗಿದ್ದರು ಚಾಮುಂಡಿ ತಾಯಿಯ ದರ್ಶನದ ನಂತರದಲ್ಲಿ ಈಗ ಇನ್ನೇನು ಒಂದೆರಡು ನಿಮಿಷದಲ್ಲಿ ಅಮಿತ್ ಶಾ ಅವರು ಹೋಟೆಲ್ಗೂ ಕೂಡ ಬರ್ತಾರೆ ಆರಂಭದಲ್ಲಿ ಕ್ಲಸ್ಟರ್ ಮಟ್ಟದ ಸಭೆ ಅಂತ ನಡೆಸ್ತಾ ನಡೆಸ್ತಾರೆ ಅಂದರೆ ಮೈಸೂರು ಚಾಮರಾಜನಗರ ಮತ್ತು ಮಂಡ್ಯ ಮತ್ತು ಹಾಸನ ಈ ನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಆರಂಭದಲ್ಲಿ ಸಭೆ ನಡೆಯುತ್ತೆ ತದನಂತರದಲ್ಲಿ ಕೋರ್ ಕಮಿಟಿಯ ಸಭೆ ನಡೆಯುತ್ತೆ ಆ ಕೋರ್ ಕಮಿಟಿಯ ಸಮಯದಲ್ಲಿ ರಾಜ್ಯದ ಇಪ್ಪತ್ತ ಎಂಟು ಕ್ಷೇತ್ರಗಳ ಕುರಿತಂತೆಯೂ ಕೂಡ ಮಹತ್ವದ ಚರ್ಚೆಗಳು ನಡೆಯುತ್ತೆ ಕೋರ್ ಕಮಿಟಿಯ ಸದಸ್ಯರುಗಳು ಮಾತ್ರ ಈ ಒಂದು ಕೋರ್ ಕಮಿಟಿಯಲ್ಲಿ ಭಾಗವಹಿಸ್ತಾರೆ ಈ ಎರಡೂ ಸಭೆಗಳ ನಂತರದಲ್ಲಿ ಸಂಜೆ ಆರು ಗಂಟೆಯ ಸುಮಾರಿಗೆ ಅಮಿತ್ ಶಾ ಅವರು ಮೈಸೂರಿನಿಂದ ನೇರವಾಗಿ ಅವರು ಗುಜರಾತ್ಗೆ ತೆರಳುತ್ತಾ ಇದ್ದಾರೆ ಅರವಿಂದ್ ಇದರ ಜೊತೆಗೆ ಕೆಪಿ ಪ್ರಮುಖವಾಗಿ ಒಂದು ಗೊಂದಲ ಮುಂದುವರಿತಾ ಇದೆ ಅಂದರೆ ಇವರು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡಿರೋದರಿಂದ ಹಳೆ ಮೈಸೂರು ಭಾಗದಲ್ಲಿ ಯಾವ ಯಾವ ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಬಿಟ್ಕೊಡ್ತಾರೆ ಈ ಗೊಂದಲ ಇದೆ ಕೆಲವರೆಲ್ಲ ವ್ಯತಿರಿಕ್ತ ಹೇಳಿಕೆಗಳನ್ನ ಕೊಟ್ಟಿದ್ರು ಉದಾಹರಣೆಗೆ ಪ್ರೀತಮ್ ಗೌಡ ಗೌಡ ಇವರೆಲ್ಲ ಸೊ ಯಾವ್ಯಾವ ಕ್ಷೇತ್ರ ಜೆ ಡಿ ಎಸ್ಗೆ ಅಂತ ಏನಾದರೂ ಒಂದು ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇವತ್ತಿನ ಸಭೆಯ ಬಳಿಕ ನಿರೀಕ್ಷೆ ಮಾಡಬಹುದಾ ಅಂತ ಅದೇ ಥರದ ಚರ್ಚೆಗಳು ನಾವು ಬೆಳಿಗ್ಗೆಯಿಂದಲೂ ಕೂಡ ಮಾಡಲಾಗ್ತಾ ಇತ್ತು ಆದರೆ ಸಿ ಟಿ ಅವರು ಒಂದು ಮಾತನ್ನು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇರುವಂಥದ್ದು ಅರವಿಂದ್ ಅದಕ್ಕಿಂತ ಮುಂಚೆ ಅರವಿಂದ್ ಅವರಿಗೆ ಗಮನಿಸ್ತಾ ಇದ್ರಿ ಅಮಿತ್ ಶಾ ಅವರು ನೇರವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟದಿಂದ ನೇರವಾಗಿ ಹೋಟೆಲ್ಗೆ ಬರ್ತಾ ಇರುವಂಥ ದೃಶ್ಯಾವಳಿಗಳಿದು ಈಗ ತಾನೇ ತಾಯಿ ಚಾಮುಂಡಿಯ ದರ್ಶನವನ್ನು ಮುಗಿಸಿ ನೇರವಾಗಿ ಮೈಸೂರಿನಲ್ಲಿರುವಂಥ ರಾಡಿಸನ್ ಫ್ರೂ ಹೋಟೆಲ್ಗೆ ಬರ್ತಾ ಇದ್ದಾರೆ ಅಮಿತ್ ಶಾ ಅವರು ಈ ಒಂದು ಇನ್ನೇನು ಅವರು ಬಂದ ನಂತರದ ಕೆಲವೇ ಕ್ಷಣಗಳಲ್ಲಿ ಈಗ ಸಭೆ ಆರಂಭವಾಗುವಂಥದ್ದು ಅರವಿಂದ್ ತಾವು ಕೇಳಿದಂತೆ ಅರವಿಂದ್ ಪ್ರಮುಖವಾಗಿ ಯಾಕಂದರೆ ಹಳೆ ಮೈಸೂರು ಭಾಗ ಅನ್ನುವಂಥದ್ದು ಜೆ ಡಿ ಎಸ್ನ ಬಹಳ ಗಟ್ಟಿಯಾದಂತಹ ಜಿಲ್ಲೆಗಳು ಹಾಗಾಗಿ ಸಿಟು ಅಂಟಿಕೆ ಗಗ್ ಗಗ್ಗಟ್ಟಿರುವಂಥದ್ದೇ ಈ ಕ್ಷೇತ್ರದಲ್ಲಿ ಹಾಗಾಗಿ ಅರವಿಂದ್ ತಾವೀಗ ಗಮನಿಸ್ತಾ ಇದ್ದೀರಿ ಅಮಿತ್ ಶಾ ಅವರ ಕಾರು ಬರ್ತಾ ಇದೆ ಅಮಿತ್ ಶಾ ಅವರು ನೇರವಾಗಿ ಚಾಮುಂಡಿ ಬೆಟ್ಟದಿಂದ ಮೈಸೂರಿನ ರೆಡಿಸನ್ ಬ್ಲೂ ಹೋಟೆಲ್ನ ಒಳಗಡೆ ಹೋಗ್ತಾ ಇದ್ದಾರೆ ಮೊದಲು ಅವರ ಬಂದೋಬಸ್ತ್ ಇರುವಂತಹ ಪೊಲೀಸ್ ಪೊಲೀಸ್ ಜೀಪ್ ಹೋಗ್ತಾ ಇರುವಂಥದ್ದು ಈಗ ಬರ್ತಾ ಇರುವಂಥ ಹಿಂಬದಿಯ ಕಾರಿನಲ್ಲಿ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿದ್ದಾರೆ ಅಮಿತ್ ಶಾ ಅವರು ತಾವೀಗ ಗಮನಿಸ್ತಾ ಇದ್ದೀರಿ ಈಗ ಇನ್ನೇನು ಒಂದೆರಡು ನಿಮಿಷದಲ್ಲಿ ಸಭೆಯೂ ಕೂಡ ಆರಂಭವಾಗುತ್ತೆ ಈಗ ತಾನೇ ಅಮಿತ್ ಶಾ ಅವರು ಮೈಸೂರಿನ ಹೋಟೆಲ್ನ ಹೋಟೆಲ್ಗೂ ಕೂಡ ಪ್ರವೇಶವನ್ನು ಮಾಡಿದ್ದಾರೆ ಇನ್ನೇನು ಐದತ್ತು ನಿಮಿಷದಲ್ಲಿ ಪ್ರಮುಖವಾದಂತಹ ಕ್ಲಸ್ಟರ್ ಮಟ್ಟದ ಸಭೆಯೂ ಕೂಡ ಕ್ಲಸ್ಟರ್ ಮಟ್ಟದ ಸಭೆಯೂ ಕೂಡ ಆರಂಭವಾಗುತ್ತೆ ಅರವಿಂದ್ ಆದರೆ ಅಶೋಕ್ ಏನು ಸಿ ಟಿ ರವಿಯವರು ಹೇಳ್ತಾ ಇರುವಂಥದ್ದು ಬೆಳಿಗ್ಗೆ ಸಿ ಟಿ ರವಿಯವರು ಹೇಳ್ತಾ ಇರುವಂಥದ್ದು ಬೆಳಿಗ್ಗೆ ಪ್ರಮುಖವಾಗಿ ಎನ್ ಡಿ ಎ ಸಭೆಗಳಲ್ಲಿ ಏನು ಎನ್ ಡಿ ಎ ಮೈತ್ರಿಕೂಟಕ್ಕೆ ಜೆ ಡಿ ಎಸ್ ಸೇರಿರುವಂತಹ ಎನ್ ಡಿ ಎ ಮೈತ್ರಿಕೂಟಕ್ಕೆ ಜೆ ಡಿ ಎಸ್ ಸೇರಿರುವಂತಹ ಹಿನ್ನೆಲೆಯಲ್ಲಿ ಈಗ ಯಾರಿಗೆ ಯಾವ ಸೀಟು ಅನ್ನುವಂಥದ್ದು ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗಲಿಕ್ಕಿಲ್ಲ ಬಹುತೇಕ ಆ ವಿಚಾರದ ಬಗ್ಗೆ ಚರ್ಚೆ ಆಗಲ್ಲ ಅಂತ ಹೇಳಲಾಗ್ತಾ ಇದೆ ಆದರೂ ಕೂಡ ಒಂದು ಹಂತದಲ್ಲಿ ಈ ಒಂದು ವಿಚಾರದಲ್ಲಿ ಪ್ರಮುಖವಾಗಿ ಈ ಈ ಭಾಗದಲ್ಲಿ ಜೆ ಬಿ ಜೆ ಪಿಯ ಪ್ರಭಾವ ಎಂಥದ್ದು ಮತ್ತು ಬಿ ಜೆ ಪಿಗೆ ಈ ಕ್ಷೇತ್ರಗಳನ್ನ ಇಟ್ಕೊಂಡ್ರೆ ಆಗುವಂಥ ಲಾಭಗಳೆಷ್ಟು ನಷ್ಟಗಳೆಷ್ಟು ಎನ್ನುವುದರ ಬಗ್ಗೆನೂ ಕೂಡ ಸಹಜವಾಗಿ ಆರಂಭಿಕವಾದಂಥ ಚರ್ಚೆಗಳು ನಡೆಯುವಂತಹ ಸಾಧ್ಯತೆಗಳಂತೂ ಇದೆ ಓಕೆ ಕೆ ಪಿ ಥ್ಯಾಂಕ್ ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ